ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ನಾವು ಎಲ್ಲ ಕಡೆಯೂ ರೋಗ ಇಲ್ದಿರೋ ಸ್ಥಳನೇ ಇಲ್ಲ. ಆರೋಗ್ಯ ಎಲ್ಲರಿಗೂ ಕೆಟ್ಟಿರುತ್ತೆ. ಆರೋಗ್ಯವಂತರು ಯಾರು ಆರೋಗ್ಯವಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಆಗಲಿ, ನಮಗೆ ಆಗಲಿ, ಬೇರೆಯವ್ರಿಗೆ ಆಗಲಿ, ಆರೋಗ್ಯ ಕೆಟ್ಟಾಗ ನಾವು ಒಂದು ಚಿಕ್ಕದಾದಂಥ ಒಂದು ತಂತ್ರ ಮಾಡಿಕೊಂಡು ನಾವು ಧರಿಸೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ನಾವು ಇವಾಗ ಏನೋ ಒಂದು ಅನಾರೋಗ್ಯ ಆಗಿರುತ್ತೆ, ಯಾವುದೋ ಒಂದು ಗ್ರಹಗಳಿಂದ, ಗ್ರಹ ಬಲಗಳಿಂದ, ನವಗ್ರಹಗಳಿಂದ ನಮಗೆ ಏನೋ ಒಂದು ತೊಂದರೆಗಳು ಆಗ್ತಿರುತ್ತೆ. ಆವಾಗ ನಾವು ಹಾಸ್ಪಿಟ್ಲ್ಗೆ ಹೋದ್ರೂ ಕೂಡ ಅದು ಪರಿಹಾರ ಸಿಗಲ್ಲ. ಅದರಿಂದ ನಮಗೆ ಇನ್ನೊಂದು ರೀತಿಯಾದಂಥ ತೊಂದರೆಗಳು ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ಈಗ ಏನು ಮಾಡಬೇಕು ಅಂದರೆ, ನಮಗೆ ಗ್ರಹ ಸ್ಥಿತಿಗಳು ಸರಿ ಇಲ್ಲ ಅಂದಾಗ ನಾವು ಈ ಅಂಕಿಗಳು ಅಂದರೆ ಒಂದು ಇವೆಲ್ಲ ಒಂದು ಇದೆಲ್ಲ ಒಂದು ಮಾರ್ಗದಲ್ಲಿ ಇರೋವಂಥದ್ದು ನಮಗೆ ಒಂದು ರೀತಿಯಾದಂಥ ಪರಿಹಾರ ಮಾಡ್ಕೊಳ್ಳೋ ಅಂಥ ಒಂದು ಶಕ್ತಿ ಇವು ಯಂತ್ರಗಳು. ಈ ಒಂದು ಯಂತ್ರ ಇವು ಈ ಯಂತ್ರ ಗ್ರಂಥ ಮಂತ್ರ ಅಂದರೆ ಇದೆಲ್ಲ ನಮಗೆ ಒಂದರಲ್ಲಿ ಆಗದಿರೋದನ್ನು ಒಂದರಲ್ಲಿ ಮಾಡಿ ನೋಡಬೇಕು. ಇದರಲ್ಲಿ ಪರಿಹಾರ ಆಗಲಿಲ್ಲ ಅಂದಮೇಲೆ ನಾವು ಹೋಗಬೇಕು ಡಾಕ್ಟ್ರ್ ಹತ್ರ ಪರಿಹಾರ ನೋಡ್ಕೋಬೇಕು. ಯಾವಾಗೂ ಡಾಕ್ಟ್ರು ಅದೇ ಒಂದು ನಮಗೆ ಒಂದು ಕಂಟೀನ್ ಆಗಿಬಿಡುತ್ತೆ. ಅದು ಏನೇ ಬಂದರೂ ಆ ಡಾಕ್ಟ್ರ್ ಹತ್ರ ಹೋದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೊಂದರೆಗಳು ಬರ್ತಾ ಇರುತ್ತೆ. ಆದರೆ ಆರೋಗ್ಯ ಕೆಟ್ಟಿರೋದ್ರಿಂದನೂ ಕೂಡ ನಮಗೆ ಸ್ವಲ್ಪ ಬೇರೆ ಬೇರೆ ನಮಗೆ ಹಾದಿ ಬೀದಿನಲ್ಲಿ ಕೂಡ ನಾವು ಹೋಗುವಾಗ ಹಾದಿನಲ್ಲಿ ನಮಗೆ ಯಾರೋ ಒಬ್ಬರು ದಿಷ್ಟಿ ತೆಗೆದು ನಿಂಬೆಹಣ್ಣು ಎಸೆದಿರ್ತಾರೆ, ಸಾಸಿವೆ ಹಾಕಿರ್ತಾರೆ, ಇದು ಕೆಕ್ಕೆ ಹೂವನ್ನ ನಿವಳಿಸ್ಬಿಟ್ಟು ಅದು ಒಂದು ಮಂತ್ರ ಹೇಳ್ಬಿಟ್ಟು ಹಾದಿನೆಲ್ಲ ಮೂರು ದಾರಿ ಸೇರಿದ ಸ್ಥಳದಲ್ಲಿ ಏನು ಬೇಕೋ ಅಲ್ಲಿ ಇರುತ್ತೆ ಅದು. ಮತ್ತು ಎಕ್ಕದ ಹೂವು ಹಾಕಿರ್ತಾರೆ, ಮತ್ತು ಸಾಸಿವೆ ಹಾಕ್ತಾರೆ, ಕರಿ ಸಾಸಿವೆ ಹಾಕ್ತಾರೆ, ಮೆಣಸಿನ್ಕಾಯಿ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಮತ್ತು ಇನ್ನು ನಾನಾ ವಿಧವಾದಂಥ ಆಮೇಲೆ ವಿಭೂತಿನ ನಮಗೆ ಗೊತ್ತಾಗಲ್ಲ. ಈ ಮೂರು ದಾರಿ ಸೇರಿರೋ ಸ್ಥಳದಲ್ಲಿ ಇವೆಲ್ಲ ಹಾಕೋದ್ರಿಂದ ಯಾರೋ ಹಾಕಿದ್ದಾರೆ ಅಂತ ಗಲಾಟೆ ಮಾಡ್ತಾರೆ. ಆದ್ದರಿಂದ ವಿಭೂತಿಗಳನ್ನ ಮಂತ್ರಿಸ್ಬಿಟ್ಟು ಹಾಕ್ಬಿಟ್ರೆ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಇಂಥವೆಲ್ಲ ಹಾಕಿರ್ತಾರೆ, ಆದ್ದರಿಂದ ನಮಗೆ ಅನಾರೋಗ್ಯಗಳು ಬರ್ತಾ ಇರುತ್ತೆ. ಆರೋಗ್ಯ ಕೆಟ್ಟುತ್ತೆ, ಒಂಥರ ಜ್ವರ ಬರೋದು, ಕಾಲು ಕೈ ನೋವು ಬರೋದು, ಹೊಟ್ಟೆ ನೋವು ಬರೋದು, ಮತ್ತು ಸೊಂಟ ನೋವು ಬರೋದು, ಮತ್ತು ತಲೆನೋವು ಬರೋದು, ನಾನಾ ವಿಧದಲ್ಲಿ ನಮಗೆ ಒಂದು ಬಾಧೆಗಳು ಹೇಳೋಕ್ಕಾಗಲ್ಲ. ಅಂಥ ಬಾಧೆಗಳೆಲ್ಲ ಬರ್ತಾ ಇರ್ತವೆ. ಅದರಿಂದ ನಾವು ಏನು ಮಾಡ್ಕೋಬೇಕು ನೋಡಿ, ಇದೊಂದು ಉಪಾಯವಾಗಿ ನಮಗೆ ರೋಗನ ನಾಶ ಮಾಡೋದಕ್ಕಾಗಿ ಒಂದು ಇಂಥವೆಲ್ಲ ಒಂದು ಯಂತ್ರಗಳು ಇರ್ಕೋಬೇಕು. ನಮಗೆ ನಮ್ಮ ಪೂರ್ವರು ನಮಗೆ ಋಷಿ ಮುನಿಗಳು ಕೊಟ್ಟಿರೋಂಥ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತ, ನೀವು ಇಂತಿಂಥವೆಲ್ಲ ನೀವು ಆರೋಗ್ಯ ಕೆಟ್ಟಾಗ ಇಂಥದ್ದೆಲ್ಲ ನೀವು ಮಾಡಿಕೊಂಡು ನಿಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳಿ. ಗಿಡ ಮೂಲಿಕೆಗಳು, ಯಂತ್ರಗಳು, ಇಂಥ ತಂತ್ರಗಳು ಇವು ಮಾಡಿ ಆರೋಗ್ಯ ಸಿದ್ಧಿ ಮಾಡ್ಕೊತಿದ್ರು ಆವಾಗ. ಆಗಿನ ಕಾಲದಲ್ಲಿ ಅವಾಗೆಲ್ಲ ಡಾಕ್ಟ್ರು ಹಾಸ್ಪಿಟ್ಲು ಅನ್ನೋದು ಇರಲಿಲ್ಲ. ಇಂಥ ತಂತ್ರ ಮಂತ್ರಗಳು ಮಾಡಿಕೊಂಡು ಅವರು ಆರೋಗ್ಯ ಸಿದ್ಧಿ ಮಾಡಿಕೊಂಡು ನೂರು ವರ್ಷ ಕಾಲ ಅವರು ಬದುಕ್ತಾ ಇದ್ದರು. ಅವರು ದಷ್ಟಪುಷ್ಟವಾಗಿ ಬದುಕ್ತಾ ಇದ್ದರು, ಆರೋಗ್ಯವಂತರಾಗಿದ್ದರು, ಜ್ಞಾನವಂತರಾಗಿದ್ದರು. ಆದರೆ ಇವಾಗ ಹಂಗಿರೋಕ್ಕಾಗೋದಿಲ್ಲ. ಆದರೆ ಅವರಲ್ಲಿ ಒಂದು ಕಾಳಷ್ಟಾದರೂ ನಾವು ಅವರಲ್ಲಿ ಒಂದು ಚೂರಾದರೂ ಪಾಲನೆ ಮಾಡಬೇಕು. ಅದರಿಂದ ಒಂದು ಅಷ್ಟೊಂದು ಮಾಡೋಕ್ಕಾಗಲ್ಲ. ನಾವು ಈಗ ಮಾತಾಡಿದ್ರೆ ನಾವು ಹಾಸ್ಪಿಟ್ಲ್ಗೆ ಹೋಗಲೇಬೇಕು, ಅದನ್ನೆಲ್ಲ ನಾವು ಕಾಯ್ಕೊಂಡು ಇವಾಗೆಲ್ಲ ಅಂಥವೆಲ್ಲ ನಮ್ಗೆ ಸಿಗೋದು ಇಲ್ಲ. ಅದರಿಂದ ನಾವೇನು ಮಾಡಬೇಕು, ಏನೋ ಅಷ್ಟೋ ಇಷ್ಟೋ ತಿಳಿದಿರೋ ಅದನ್ನು ಒಂದು ಸ್ವಲ್ಪ ಆದರೂ ನಾವು ಸಾಧನೆ ಮಾಡಿಕೊಂಡು ಹೋಗಬೇಕು. ನೋಡಿ, ಇದು ಒಂದು ಯಂತ್ರ. ಈ ಯಂತ್ರದಲ್ಲಿ ಕನ್ನಡ ಅಂಕಿಗಳಿದ್ದಾವೆ. ಅಂಕಿಗಳನ್ನ ನೀವು ಬರ್ಕೊಂಡು ನೀವು ಅದರಲ್ಲಿ ಮೂರು ಬಾಕ್ಸು ಈ ಕಡೆ ಎಲ್ಲ ಮೂರು ಬಾಕ್ಸು ಎಲ್ಲ ಒಂಬತ್ತು ಬಾಕ್ಸು ನೀವು ಬರ್ಕೋಬೇಕು. ಅದರಲ್ಲಿ ಅಂಕಿಗಳು ಹಾಕಬೇಕು. ಅಂಕಿಗಳು ಹಾಕಿ ನೀವು ಬರಿಬೇಕಾಗಿರೋದು ಯಾವ ಯಂತ್ರನ ಬರಿಬೇಕು, ಶುಕ್ಲ ಪಕ್ಷದ ರವಿವಾರ ಬರಿಬೇಕು. ನೀವು ಶುಕ್ಲ ಪಕ್ಷದ ರವಿವಾರ ಅಂದರೆ ಭಾನುವಾರ, ಶುಕ್ಲ ಪಕ್ಷದಲ್ಲಿ ನೀವು ರವಿವಾರ ದಿವಸದಂದು ನೀವು ಬರಿಬೇಕು. ಬರಿಬೇಕಾದರೆ ನೀವು ಬುರ್ಜ್ ಪತ್ರದ ಮೇಲೆ ನೀವು ಅಷ್ಟಗಂಥ ತಗೋಬೇಕು. ಅಷ್ಟಗಂಥನ ತಗೊಂಡು ಅದನ್ನು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಆ ರೀತಿಯಾಗಿ ನೀವು ಕಲಸಬೇಕು. ಕಲಸ್ಬಿಟ್ಟು ಬುರ್ಜ್ ಪತ್ರೆಯಲ್ಲಿ ನೀವು ಒಂದು ದಾಳಿಂಬೆ ಕಡ್ಡಿನೋ ಇಲ್ಲಾಂದರೆ ಎಕ್ಕದ ಕಡ್ಡಿನೋ ತಗೋಬೇಕು. ತಗೊಂಡು ಇದನ್ನು ಯಂತ್ರಗಳನ್ನ ಬುರ್ಜ್ ಪತ್ರದ ಮೇಲೆ ಬರಿಬೇಕು. ಬರೆದಾದ ನಂತರ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದಕ್ಕೆ ಪೂಜೆ ಮಾಡಿ ಯಾವುದಕ್ಕೆ ಆದ್ರೂ ಆ ಯಂತ್ರಗಳಿಗೆ ಮಂತ್ರಗಳಿಗೆ ನೀವು ಪೂಜೆ ಮಾಡಲೇಬೇಕು. ಪೂಜೆ ಮಾಡದೆ ಅದಕ್ಕೆ ಯಾವುದೂ ಫಲ ಸಿಗೋದಿಲ್ಲ. ಪೂಜೆ ಮಾಡಿ ನೀವು ನಂತರ ನೀವು
ಇದೆಲ್ಲ ಆದ ನಂತರ ನೀವು ಆಂಜನೇಯ ಫೋಟೋ ಇದ್ದರೆ, ಆಂಜನೇಯ ವಿಗ್ರಹ ಇದ್ದರೆ, ಅದನ್ನು ನೀವು ಅವ್ರ ಪಾದದ ಹತ್ರ ಇಟ್ಬಿಟ್ಟು, ಗಣೇಶನ ಪಾದದ ಹತ್ರ ಇಟ್ಬಿಟ್ಟು, ನಿಮ್ಮ ಯಾರು ರೋಗಿ ಬಳಲ್ತಾ ಇರ್ತಾರೋ ಅವ್ರಿಗೆ ಇದು ಯಂತ್ರದಲ್ಲಿ ಹಾಕ್ಬಿಟ್ಟು ಹಾಕಾದ ನಂತರ ಅವ್ರ ಕೊರಳಿಗೆ ನೀವು ಕಟ್ಟೋದ್ರಿಂದ, ಅವ್ರ ಕೊರಳಲ್ಲಿ ನೀವು ಕಟ್ಟೋದ್ರಿಂದ ಆ ರೋಗ ಅವ್ರಿಗೆ ಗುಣಮುಖವಾಗುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ಇದನ್ನು ಮಾಡಿ ಏನು ನಾವು ದುಡ್ಡು ಕಳ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ, ನಾವು ನಿಮಗೆ ಅಲ್ಲಿರೋದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ, ನೀವು ಮಾಡಿಕೊಂಡು ಇದೊಂದು ಪರಿಹಾರ ಮಾಡ್ಕೊಳ್ಳಿ, ಏನು ದುಡ್ಡು ಕಳ್ಕೊಳ್ಳೋ ಪರಿಸ್ಥಿತಿನೇ ಇರಲ್ಲ. ಒಂದು ಭೂರ್ಜಪತ್ರ ತರ್ರಿ, ತಗೊಂಡು ಬನ್ನಿ, ಸ್ವಲ್ಪ ಅಷ್ಟಗಂಧ ತಗೊಂಡು ಬನ್ನಿ, ತಗೊಂಡು ಬಂದು ಇಟ್ಕೊಳ್ಳಿ ಒಂದು ಕೆಲಸಕ್ಕೆಲ್ಲ, ಇದನ್ನು ಮುಂದೆ ಮುಂದೆ ನಿಮಗೆ ಎಷ್ಟೋ ಕೆಲಸಕ್ಕಾಗುತ್ತೆ. ತಗೊಂಡು ಬಂದು ಇದು ಮಾಡಿಕೊಂಡು ಯಾರು ಕಾಯಿಲೆ ಬರುತ್ತೋ ಫಸ್ಟ್ ಇದು ಮಾಡ್ಕೊಳ್ಳಿ ಚಿಕ್ಕದಾಗ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಮಾಡೋದು ಮಾಡಿ. ಇದರಿಂದ ನಿಮಗೆ ಎಷ್ಟೋ ನಮ್ಮ ಈ ಗ್ರಂಥಗಳಲ್ಲಿ ಋಷಿಮುನಿಗಳು ಕೊಟ್ಟಿರೋಂಥ ಗ್ರಂಥಗಳನ್ನ ಉಪಯೋಗ ಮಾಡ್ಕೊಂಡು ನಾವು ಒಂದೊಂದೇ ನಾವು ಸ್ವಲ್ಪ ಹಿಂದಿನ ಪರಿಸ್ಥಿತಿಗೆ ಹೋದರೆ ನಾವು ಸ್ವಲ್ಪ ಆದರೂ ಅವರಂಗೆ ಒಂದು ಕಾಲು ಧೂಳಲ್ಲಿ ಒಂದು ಧೂಳಷ್ಟಾದರೂ ಒಂದು ಒಂದು ಸಾಸಿವೆ ಕಾಲದ ಹತ್ರ ಅಷ್ಟಾದರೂ ನಾವು ಬದುಕ್ಬೋದಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನೀವು ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಯಾರು ಆ ರೋಗದಿಂದ ಬಳಲ್ತಾ ಇರ್ತಾರೋ ಅವ್ರಿಗೆ ಯಂತ್ರ ಮಾಡಿ ಧರಿಸ್ರಿ. ಅದರಲ್ಲಿ ನಿಮಗೆ ಗುಣವಾಗಿದ್ರೂ ಆಗ್ಬೋದು. ಅದರಿಂದ ನೀವು ನಂಬಿಕೆ ಇಟ್ಟು ಮಾಡಿ. ಯಾವುದೂ ಕೂಡ ಏನೇ ಎಷ್ಟು ನಾನು ಯಂತ್ರಗಳು ಹೇಳಿದ್ದೀನೋ ನಂಬಿಕೆಯಿಂದ ಮಾಡಿದ್ರೆ ಅದು ಆಗೋಲ್ಲ ಅನ್ನೋ ಇದೇ ಇಲ್ಲ, ಹಾಗೇ ಆಗುತ್ತೆ. ಇದು ನೂರಕ್ಕೆ ನೂರು ಸತ್ಯ. ಅನುಮಾನ ಪಟ್ಟರೆ ಆ ಕೆಲಸ ಆಗಲ್ಲ. ನಾನು ಹೇಳಿದ್ದೀನಿ, ಯಾವ ಕೆಲಸನೇ ಆಗಲಿ, ಯಾರನ್ನ ಒಬ್ಬರು ನಂಬಬೇಕಾದ್ರೂ ಆಗಲಿ, ನಂಬಿಕೆಯಿಂದ ಮಾಡಿ, ನಂಬಿದ್ರೆ ನಿಮ್ಮ ಕೆಲಸ ಆಗುತ್ತೆ. ಅಪನಂಬಿಕೆ ಬಂದಾಗ ಕೆಲಸನೇ ಮಾಡೋಕ್ಕೆ ಹೋಗಬೇಡಿ. ಯಾರ ಹತ್ರನ ನೀವು ಕೆಲಸ ಮಾಡಬೇಕಾದ್ರೆ ಅವ್ರ ಮೇಲೆ ಅನುಮಾನ ಪಟ್ಕೊಂಡು ಕೆಲಸ ಮಾಡಬೇಡಿ, ದುಡ್ಡು ಕಳ್ಕೊತೀರಾ. ನಂಬಿಕೆ ಇದ್ದು ಅವರಿಂದ ಆಗುತ್ತೆ ನಮ್ಮ ಕೆಲಸ ಅಂದರೆ ನಿಮ್ಮ ಕೆಲಸ ಸಂಪೂರ್ಣವಾಗಿ ಹಾಗೆ ಆಗುತ್ತೆ. ನಂಬಿಕೆನೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನಂಬಿಕೆ ಇಲ್ಲದೆ ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಆಗಲ್ಲ. ದಯವಿಟ್ಟು ನೀವು ಹೋಗಿ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮನಸ್ಸಾಕ್ಷಿ ಹಂಗೆ ಹೇಳುತ್ತೋ ಹಂಗೆ ಕೇಳಿ. ನಾನು ಹೇಳ್ತಿದ್ದೀನಿ, ಯಾವುದೇ ಕಾರ್ಯ ಮಾಡಬೇಕು ಅಂದ್ರೆ ನಂಬಿಕೆ ಬೇಕು. ನಂಬಿಕೆ ಇಲ್ಲದೆ ನೀವೇನು ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆ ಇಲ್ಲದಿದ್ದರೆ ಮಾಡಿದ್ರು ಕೂಡ ಅದು ನಿಮಗಾಗಲ್ಲ. ಆ ನಂಬಿಕೆನೇ ನಮ್ಮನ್ನು ರಕ್ಷಣೆ ಮಾಡೋದು. ಆ ನಂಬಿಕೆಯಿಂದ ನೀವೇನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೇಕಾದರೂ ನೀವು ಕಳ್ಕೊಬೋದು. ಅಪನಂಬಿಕೆಯಿಂದ ಹೋದರೆ ಕಳ್ಕೊತೀರಾ, ನಂಬಿಕೆಯಿಂದ ಹೋದರೆ ನೀವು ಗಳಿಸ್ತೀರಾ. ಇದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಿರೋದಷ್ಟೇ, ಯಾವುದೇ ಆಗಲಿ ನಂಬಿಕೆಯಿಂದ ಮಾಡಿದ್ರೆ ನಿಮಗೆಲ್ಲ ಸಕ್ಸಸ್ ಆಗುತ್ತೆ. ನಂಬಿಕೆ ಇಲ್ಲದಿದ್ದರೆ ಮಾಡಿದೆ ಅಪನಂಬಿಕೆ ಇದ್ದರೆ ನಿಮ್ಮ ಮಾಡೋಕ್ಕೆ ಹೋಗಬೇಡಿ, ಆ ಕೆಲಸ ಆಗೋದಿಲ್ಲ. ಆ ರೀತಿಯಾಗಿದೆ. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದನ್ನು ಮಾಡಿಕೊಂಡು ನಿಮ್ಮ ರೋಗದಿಂದ ವಿಮುಕ್ತರಾಗಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.